ಹೇ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ ಬಗ್ಗೆ ಬೆಳಗ್ಗೆ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಗ್ಯಾರಂಟಿ ಯೋಜನೆಯಲ್ಲಿ ಅತಿ ಹೆಚ್ಚು ಅನುದಾನ ಪಡೆದುಕೊಂಡಿರುವ ಈ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಆಗಿದೆ ಅಂತ ಹೇಳ್ಬೋದು. ಇದರ 7ನೇ ಕಂತಿನ ಹಾಗೆ ಬಿಗ್ ಅಪ್ಡೇಟ್ ಏನಾದಿದೆ ಕಂಪ್ಲೀಟಾಗಿ ವೀಡಿಯೋ ತಿಳಿಸ್ಕೊಡ್ತೀನಿ, ಮತ್ತು 7ನೇ ಕಂತಿನ ಹಣ ಯಾವಾಗ ಬರುತ್ತೆ ಅದು ಕೂಡ ವೀಡಿಯೋ ತಿಳಿಸ್ಕೊಡ್ತೀನಿ. ಈ ವೀಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್, ವೀಡಿಯೋನ ಶುರು ಮಾಡೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ಅಂದರೆ ರಾತ್ರಿ ಸರ್ಕಾರ ಹೊಸ ನಿರ್ಧಾರವನ್ನು ಕೈಗೊಂಡಿದೆ ಅಂತ ಹೇಳ್ಬೋದು. ಇದುವರೆಗೆ ಕೆಲವು ಕಂತಿನ ಹಣ ಮಾತ್ರ ಸಿಕ್ಕಿದ್ದು, ಅಂದರೆ 4, 5, 6 ಈ 3 ಕಂತಿನ ಹಣ ಕೂಡ ಬರದೇ ಇರುವವರೆಗೆ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ನಿಮಗೆ 4, 5, 6 ಕಂತಿನ ಹಣ ಕೂಡ ಬಂದಿಲ್ಲ ಅಂದರೆ ಅಂಥರ ಮೈಗೆ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳ್ಬೋದು. 7ನೇ ಕಂತಿನ ಹಣ ಬಿಡುಗಡೆಯ ಜೊತೆಗೆ ಈ ಎಲ್ಲ ಕಂತಿನ ಹಣ ಕೂಡ ಮಹಿಳೆಯರ ಖಾತೆಗೆ ಜಮೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ 7ನೇ ಕಂತಿನ ಹಣ ಬರುವಾಗ ಈ 4, 5, 6 ಕಂತಿನ ಏನು ಪೆಂಡಿಂಗ್ ಇರುತ್ತೆ ಹಣ ಕೂಡ ಅದು ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗಬೇಕಂದ್ರೆ ಮೊದಲು ಈ ಕೆಲಸ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಯಾವ ಕೆಲಸ ಮಾಡಬೇಕಂದ್ರೆ ಕಂಪ್ಲೀಟಾಗಿ ವೀಡಿಯೋ ತಿಳಿಸ್ಕೊಡ್ತೀನಿ, ಮೊದಲು ವೀಡಿಯೋಗೊಂದು ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಅಂದರೆ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗಲಿದೆ ಅಂತ ನೋಡಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅಂದರೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ಹೆಚ್ಚು ಅನುದಾನವನ್ನು ಪಡೆದುಕೊಂಡಿರುವ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಆಗಿದೆ ಅಂತ ಹೇಳ್ಬೋದು. ಅಂದರೆ ಈ ಯೋಜನೆಯಲ್ಲಿ ಪ್ರತಿಯೊಬ್ಬರ ಮಹಿಳೆ ಖಾತೆಗೆ 2,000 ರೂಪಾಯಿ ಪ್ರತಿ ತಿಂಗಳು ಉಚಿತವಾಗಿ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಆದರೆ ಸಾಕಷ್ಟು ಸಮಸ್ಯೆಗಳಿಂದಾಗಿ ಎಲ್ಲ ಖಾತೆಗೆ ಹಣ ವರ್ಗಾವಣೆ ಆಗಿಲ್ಲ. ಅದು ಇದರ ಬಗ್ಗೆ ಸರ್ಕಾರ ಮಹತ್ವ ನಿರ್ಧಾರವನ್ನು ಕೈಗೊಂಡಿದೆ ಅಂತ ಹೇಳ್ಬೋದು. ಅಂದರೆ ಏನು ಪೆಂಡಿಂಗ್ ಹಣ ಇದೆ ಫ್ರೆಂಡ್ಸ್, ಅದೆಲ್ಲ ಅಂದರೆ ಮೇಲೆ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಏನು ಫ್ರೆಂಡ್ಸ್, ನಮಗೆ 4, 5, 6 ಕಂತಿನ ಹಣ ಏನು ಪೆಂಡಿಂಗ್ ಇದೆ ಅದು 7ನೇ ಕಂತಿನ ಜೊತೆಗೆ ಹಣ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ ಮಾರ್ಚ್ 15, 2024 ಫಲಾನುಭವಿಗೆ ಬ್ಯಾಂಕ್ ಖಾತೆಗೆ ಜಮೆ ಆಗಲಿದೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಅದು ನೋಡಿ ಫ್ರೆಂಡ್ಸ್, ಕೊನೆಯ ದಿನಾಂಕ ಬಂದುಬಿಟ್ಟು ಒಳಗೆ ಎಲ್ಲ ಮಹಿಳೆ ಖಾತೆಗೆ 7ನೇ ಕಂತಿನ ಹಣ ಕೂಡ ಜಮೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ಮಾರ್ಚ್ 17 ಎಲ್ಲ ಬ್ಯಾಂಕ್ ಖಾತೆಗೆ ಮಹಿಳೆ ಬ್ಯಾಂಕ್ ಖಾತೆಗೆ 7ನೇ ಕಂತಿನ ಹಣ ಕೂಡ ಜಮೆ ಆಗುತ್ತದೆ ಹೇಳಿದ್ದಾರೆ, ಅದು ಜಮೆ ಆಗಲಿದೆ ಎಂದು ಹೇಳಿದ್ದಾರೆ. ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಂದರೆ ಮಾರ್ಚ್ 17 ಫಲಾನುಭವಿ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಮತ್ತು ಮಾರ್ಚ್ ಕೊನೆಯ ತಿಂಗಳ ಅಂದರೆ ಡೇಟಿಗೆ ಒಳಗಾಗಿ ಎಲ್ಲ ಮಹಿಳೆ ಕೂಡ ಫಲಾನುಭವಿಗೆ ಹಣ ಕೂಡ ಜಮೆ ಆಗುತ್ತಿದೆ ಅಂತ ಹೇಳ್ತಾರೆ. ಅಂದರೆ ಏನು ಪೆಂಡಿಂಗ್ ಇರುತ್ತೆ ಹಣ ಕೂಡ ಅಂಥ ಹಣ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಈಸಿಯಾಗಿ ಜಮೆ ಆಗುತ್ತೆ ಅಂತ ಹೇಳ್ಬೋದು. 4, 5, 6 ಆಗಿರ್ಬೋದು ಮತ್ತು 7ನೇ ಕಂತಿನ ಹಣ ಸೇರಿಸಿ ಜೊತೆಗೆ ಹಣ ಕೂಡ ಜಮೆ ಆಗಲಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಕಂಡೀಷನ್ ಅಂದರೆ ಫ್ರೆಂಡ್ಸ್, ನೀವು ಮೊದಲು ಏನು ಮಾಡ್ಬೇಕಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಈ 7ನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಹಾಕೊಂಡ್ರು ಖಂಡಿತ ಈ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಅಂದರೆ ಇದರ ಜೊತೆಗೆ ಇಲ್ಲಿವರೆಗೆ 3 ಕಂತಿನ ಹಣ ಸಿಕ್ಕಿದ್ರೂ ಉಳಿದ ಕಂತಿನ ಹಣ ಕೂಡ ಯಾವ ಮೇಲೆ ಖಾತೆಗೆ ಅಕೌಂಟಿಗೆ ಬಂದಿಲ್ಲವೋ ಅವರಿಗೆ ಒಟ್ಟಾರಾಗಿ 8,000 ರೂಪಾಯಿ ಜಮೆ ಮಾಡಲಾಗುವುದು ಸರ್ಕಾರ ನಿರ್ಧರಿಸಿದೆ. ಮಹಿಳೆಯರ ಖಾತೆಗೆ ತಮ್ಮ ಬ್ಯಾಂಕ್ ಖಾತೆಯಲ್ಲಿ ಇರುವ ಸಮಸ್ಯೆಗಳನ್ನು ಪರಿಹರಿಸಿಕೊಂಡರೆ ಪೆಂಡಿಂಗ್ ಹಣ ಇರುವ ಹಣವನ್ನು ಕೂಡ ಸರ್ಕಾರ ಫಲಾನುಭವಿ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ನಿಮ್ಮ ಬ್ಯಾಂಕಲ್ಲಿ ಏನು ಸಮಸ್ಯೆ ಇದ್ರೂ ನೀವು ಬಗೆಹರಿಸಿಕೊಂಡರೆ ಖಂಡಿತ ನಿಮಗೆ ನಿಮ್ಮ ಬ್ಯಾಂಕಿಗೆ ಪೆಂಡಿಂಗ್ ಇರುವ ಹಣ ಕೂಡ ಜಮೆ ಆಗುತ್ತದೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ನಾ ಈ ಕೆಲಸ ಹೇಳಿದ್ರೆ ಮಾತ್ರ ನಿಮಗೆ ಪೆಂಡಿಂಗ್ ಇರುವ ಹಣ ಕೂಡ ಜಮೆ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಒಂದೊಂದಾಗಿ ಹೆಸರು ಕೂಡ ಹೇಳ್ಕೊತಾ ಹೋಗ್ತೀನಿ ಫ್ರೆಂಡ್ಸ್. ಅಷ್ಟು ನೀವು ಫಾಲೋ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ಅಂದರೆ ಎಷ್ಟು ಕೆಲಸ ನೀವು ಕೂಡ ಮಾಡಿದರೆ ಮಾತ್ರ ನಿಮಗೆ ಪೆಂಡಿಂಗ್ ಇರೋ ಹಣ ಕೂಡ ಜಮೆ ಆಗುತ್ತೆ ಮತ್ತು 7ನೇ ಕಂತಿನ ಹಣ ಕೂಡ ಜಮೆ ಆಗುತ್ತೆ. ಒಟ್ಟಾರೆ ನಿಮ್ಮ ಬ್ಯಾಂಕ್ ಖಾತೆಗೆ ಪೆಂಡಿಂಗ್ ಇರುವುದು ಮತ್ತು 7ನೇ ಕಂತಿನ ಹಣ ಕೂಡ ಒಟ್ಟಾರೆಯಾಗಿ ಈಸಿಯಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಅಂದರೆ ಯಾವ ಕಾರಣಕ್ಕೆ ಹಣ ವರ್ಗಾವಣೆ ಆಗಿಲ್ಲ ಅಂದರೆ ಮಹಿಳೆಯರ ಬ್ಯಾಂಕ್ ಖಾತೆಯಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇದ್ದರೆ ನಿಮಗೆ ಖಂಡಿತ ಬ್ಯಾಂಕ್ ಖಾತೆಗೆ ಹಣ ಕೂಡ ಜಮೆ ಆಗೋಲ್ಲ. ಈ KYC ಅಪ್ಡೇಟ್ ಆಗಿದ್ದರೆ ಮಾತ್ರ ನಿಮಗೆ ಬ್ಯಾಂಕ್ ಖಾತೆಗೆ ಹಣ ಕೂಡ ಜಮೆ ಆಗುತ್ತೆ. NPC ಮ್ಯಾಪಿಂಗ್ ಆಗಿದ್ದರೆ ಮಾತ್ರ ಜಮೆ ಆಗುತ್ತೆ ಅಂತ ಹೇಳ್ಬೋದು. ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡಿಗೆ ಲಿಂಕ್ ಆಗಿದ್ದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಆಗಿರಬೇಕಾಗುತ್ತೆ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಮತ್ತು ಎಲ್ಲ ದಾಖಲೆಯನ್ನು ಮಹಿಳೆ ಹೆಸರು ಒಂದೇ ಥರ ತೆರನಾಗಿ ಇಲ್ಲದಿದ್ದರೆ ಕೂಡ ಜಮೆ ಆಗೋಲ್ಲ. ಒಂದೇ ಥರನೇ ಹೆಸರು ಕೂಡ ಇರಬೇಕಾಗುತ್ತೆ ಅಂತ ಹೇಳ್ಬೋದು. ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತು ಬ್ಯಾಂಕ್ ಬ್ಯಾಂಕ್ ಹೆಸರಲ್ಲಿರುತ್ತೆ, ಬ್ಯಾಂಕ್ ಪಾಸ್ಬುಕ್ ನಿಯಮಲ್ಲಿರುತ್ತೆ, ಅದು ಕೂಡ ಒಂದೇ ಥರದ ಹೆಸರಲ್ಲಿ ಇರಬೇಕಾಗುತ್ತೆ ಅಂತ ಹೇಳ್ಬೋದು. ರೇಷನ್ ಕಾರ್ಡ್ನಲ್ಲಿ ಮಹಿಳೆಯರು ಹೆಸರು ಯಜಮಾನ್ಯ ಸ್ಥಾನದಲ್ಲಿ ಇಲ್ಲದಿದ್ದರೆ
ಹಣ ಕೂಡ ಜಮೆ ಆಗೋಲ್ಲ ಫ್ರೆಂಡ್ಸ್. ಅಂದರೆ ರೇಷನ್ ಕಾರ್ಡಲ್ಲಿ ನಿಮ್ಮ ಫ್ರಂಟಲ್ಲಿ ನಿಮ್ಮ ಹೆಸರು ಕೂಡ ಇರಬೇಕಾಗುತ್ತೆ ಅಂತ ಹೇಳ್ಬೋದು. ರೇಷನ್ ಕಾರ್ಡ್ನಲ್ಲಿ ಮತ್ತು ಮಹಿಳೆಯ ಹೆಸರು ಕೂಡ ಯಜಮಾನತ ಸ್ಥಾನದಲ್ಲಿರುತ್ತೆ, ಅದು ಫ್ರಂಟ್ ನಿಮ್ಮ ಹೆಸರು ನಿಮ್ಮ ಫೋಟೋ ಮತ್ತು ನಿಮ್ಮ ಹೆಸರು ಇರಬೇಕಾಗುತ್ತೆ ಅಂತ ಹೇಳ್ಬೋದು. ಮತ್ತು ಆದಾಯ ತೆರಿಗೆ ಪಾವತಿ ಆಗಿದ್ದರೆ ಮತ್ತು ಅರ್ಜಿಯನ್ನು ಸಲ್ಲಿಸಿದರೆ ನಿಮ್ಮ ಕೂಡ ನಿಮಗೆ ಹಣ ಕೂಡ ಜಮೆ ಆಗೋಲ್ಲ ಫ್ರೆಂಡ್ಸ್. ಅಂದರೆ ಯಾವ ಥರ ನೀವು ಆದಾಯ ತೆರಿಗೆಯನ್ನು ಕಟ್ತಾ ಇದ್ದರೆ ನಿಮಗೆ ಕೂಡ ಹಣ ಕೂಡ ಜಮೆ ಆಗೋಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಸರ್ಕಾರದಿಂದ ನೌಕರಿಯಲ್ಲಿ ಇದ್ದರೂ ಅರ್ಜಿಯನ್ನು ಸಲ್ಲಿಸಿದರೆ ನಿಮ್ಗೆ ಕೂಡ ಹಣ ಕೂಡ ಜಮೆ ಆಗೋಲ್ಲ. ನಿಮಗೆ ಆದರೆ ಸರ್ಕಾರಿ ನೌಕರಿ ಕೂಡ ಇದ್ದರೆ ನಿಮಗೆ ಅರ್ಜಿ ಕೂಡ ಹಾಕಿದರೆ ನಿಮ್ಗೆ ಕೂಡ ಹಣ ಜಮೆ ಆಗೋಲ್ಲ. ಮತ್ತು ಸರ್ವರ್ ಸಮಸ್ಯೆ ಹಾಗೂ ಇತರ ತಾಂತ್ರಿಕ ಸಮಸ್ಯೆ ಕೂಡ ಇದ್ದರೆ ಖಂಡಿತ ನಿಮಗೆ ಹಣ ಕೂಡ ಜಮೆ ಆಗೋಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಈ ಎಲ್ಲ ವಿಚಾರನ ಬಗ್ಗೆ ಮಹಿಳೆಯರು ಗಮನಹರಿಸಿ ಮತ್ತು ತಮ್ಮ ಖಾತೆಯ ಸಂಬಂಧಪಟ್ಟಂಥ ಬದಲಾವಣೆ ತಕ್ಷಣವೇ ಮಾಡಿಕೊಳ್ಳಬೇಕು. ಹೀಗೆ ಮಾಡಿದರೆ ಮುಂದಿನ ಕಂತಿನ ಹಣ ಬಿಡುಗಡೆ ಆಗುತ್ತದೆ. ಇನ್ನು ಬ್ಯಾಂಕ್ ಖಾತೆಯ ಹಣ ಕೂಡ ಜಮೆ ಆಗದಿದ್ದರೆ ಮಹಿಳೆಯರು ಅಂಚೆ ಕಚೇರಿಯಲ್ಲಿ ಖಾತೆ ತೆರೆಯುವುದು ಮೂಲಕ ಗೃಹಲಕ್ಷ್ಮಿ ಯೋಜನಾ ಹಣ ಬರುವಂತೆ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಅಂದರೆ ನೋಡಿ, ಪೆಂಡಿಂಗ್ ಇರುವ ಹಣ ಕೂಡ ನಿಮ್ಮ ಬ್ಯಾಂಕಲ್ಲಿ ಜಮೆ ಆಗುತ್ತೆ ಫ್ರೆಂಡ್ಸ್. ಈ ಕೆಲಸ ಖಂಡಿತ ಮಾಡಿಕೊಳ್ಳಿ ಫ್ರೆಂಡ್ಸ್. ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಇರಬೇಕು, ಮತ್ತು ನಿಮ್ಮ ಬ್ಯಾಂಕ್ ಪಾಸಿಗೆ ಮತ್ತು KYC ಮಾಡಿಸಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಕಡ್ಡಾಯವಾಗಿ ಈ ಎರಡು ಕೆಲಸ ಮಾಡಿ ಖಂಡಿತ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಕೂಡ ಜಮೆ ಆಗುತ್ತೆ ಅಂತ ಹೇಳ್ಬೋದು. ನಮ್ಮ ವಿಡಿಯೋ ಫಸ್ಟ್ ಟೈಮ್ ಮಾಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊ, ಪಕ್ಕದ ಕಣ್ಣು ಬೆಲ್ಲಾಕೆ ಸೌತಿ ಆದರೂ ಬೇಗ ಪಡೆದುಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.